ನಮಸ್ಕಾರ ಪ್ರಿಯ ವೀಕ್ಷಕರೇ, ಟೆನ್ ಟಿ ವಿ ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ 2018 ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನೇರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗಾಗಲೇ ಆ ಏನು ಮತ ಎಣಿಕೆ ಏನಿದೆ ಮುಕ್ತಾಯ ಹಂತಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ರಾಜ್ಯ ವಿಧಾನಸಭಾ ಏನು ಕ್ಷೇತ್ರವಾರು ಎಷ್ಟೆಷ್ಟು ಗೆಲುವನ್ನು ಸಾಧಿಸಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ನನಗೆ ಕೊಡ್ತೇನೆ. ರಾಜ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಪಕ್ಷ 104 ಕ್ಷೇತ್ರಗಳನ್ನ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಒಂದು ಪಕ್ಷವಾಗಿದೆ. ಅದು ಬಿಟ್ಟರೆ ಕಾಂಗ್ರೆಸ್ಸು 78 ಕ್ಷೇತ್ರಗಳಲ್ಲಿ ಜಯಭೇರಿಯನ್ನು ಸಾಧಿಸಿದೆ, JDS 38 ಕ್ಷೇತ್ರಗಳಲ್ಲಿ ಜಯಭೇರಿಯನ್ನು ಸಾಧಿಸಿದೆ ಮತ್ತು ಇತರೆ 2 ಕ್ಷೇತ್ರಗಳಲ್ಲಿ ಒಟ್ಟು 122 ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಮತ ಎಣಿಕೆ ಮುಕ್ತಾಯವಾಗಿದೆ. ಒಟ್ಟಾರೆ BJP ಪಕ್ಷ ಇರುವಂಥ ರಾಜಕೀಯ ಪಕ್ಷಗಳಿಗಿಂತ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸಿರತಕ್ಕಂಥದ್ದು. ಇಲ್ಲಿ ಒಟ್ಟಾರೆ ಬಲಾಬಲ ನೋಡಿದಂಥ ಸಂದರ್ಭದಲ್ಲಿ ನಂತರದ ಸಂದರ್ಭಗಳಲ್ಲಿ ಏನು ಕಾಂಗ್ರೆಸ್ ಪಕ್ಷ ಹಾಗೂ JDS ಪಕ್ಷ ಮೈತ್ರಿಯ ಮಾತುಕತೆ ಅಂತಕ್ಕಂಥದ್ದು ಮುಂದುವರಿತಿದೆ. ಅದರಲ್ಲೂ ವಿಶೇಷವಾಗಿ ಆ ಏನು ದೇವೇಗೌಡರೇನಿದ್ದಾರೆ, ಆ ದೇವೇಗೌಡರ ಆ ಪದ್ಮನಾಭ ನಗರದ ಆ ಮನೆ ಏನಿದೆ ಇವತ್ತು ಅದು ಶಕ್ತಿ ಕೇಂದ್ರವಾಗಿ ಇವತ್ತು ಪರಿವರ್ತನೆಯಾಗಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಬಹುಶಃ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಬಹುಮತ ಬರೋದಿಲ್ಲ ಅಂತ ಗೊತ್ತಾಗಿತ್ತು ಅಂತ ಕಾಣುತ್ತೆ. ಹಾಗಾಗಿ ಕಳೆದ 3 ದಿನದಿಂದನೇ ಅವರು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಕೇಂದ್ರದಿಂದ ಗುಲಾಬ್ ನಬಿ ಆಜಾದ್ ಆಗಿರ್ಬೋದು ಅಥವಾ ಕರ್ನಾಟಕ ಉಸ್ತುವಾರಿಯಾದಂತಹ ವೇಣುಗೋಪಾಲ್ರವರು ಈಗಾಗಲೇ ಆ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈಗಿರುವಂತಹ ಬಲಾಬಲವನ್ನು ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ 78 ಕ್ಷೇತ್ರಗಳಲ್ಲಿ ಹಾಗೂ JDS 38 ಕ್ಷೇತ್ರಗಳಲ್ಲಿ ಒಟ್ಟಾರೆ 116 ಸ್ಥಾನಗಳು ಆಗ್ತದೆ. ಅಲ್ಲಿ ಸಾಮಾನ್ಯವಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಮ್ಯಾಜಿಕ್ ನಂಬರು 113 ಬಂದರೆ ಸಾಕು. ಈಗಾಗಲೇ 3 ಕ್ಷೇತ್ರಗಳು ಹೆಚ್ಚುವರಿಯಾಗಿ ಸಿಗೋದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ ಸನ್ಮಾನ್ಯ ದೇವೇಗೌಡರ ಆಲೋಚನೆ ಏನಿದೆ ಅಂತ ಅಂತಂದರೆ ಹಿಂದೆ ಆದಂತಹ ಕೆಲವೊಂದು ಕಹಿ ಘಟನೆಗಳು ಅವ್ರಿಗೆ ಆಲೋಚನೆ ಮಾಡ್ತಾರೆ. ಕಾರಣ ಆದರೂ ಇಷ್ಟೇ, ಯಾಕೆಂದರೆ ದೇವೇಗೌಡರು ರಾಜ್ಯ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚಾಗಿ 2019 ಬರತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಅವರು ಏನು ಭಾರತೀಯ ಜನತಾ ಪಕ್ಷಕ್ಕೆ BJP ಪಕ್ಷಕ್ಕೆ ಎಗನೆಸ್ಟಾಗಿ ಆ ಥರ್ಡ್ ಫ್ರಂಟ್ ಫಾರ್ಮೇಷನ್ ಮಾಡಬೇಕು ಅನ್ನುವಂತಹ ಒಂದು ಆ ಒಂದು ಆಲೋಚನೆ ಇರೋದ್ರಿಂದ ಅವರು ಸರ್ವೇ ಸಾಮಾನ್ಯವಾಗಿ ಆ ಏನು ಕಾಂಗ್ರೆಸ್ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಒಂದು ಮುಕ್ತ ಮನಸ್ಸನ್ನು ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ವೇಣುಗೋಪಾಲ್ನವರು ಮತ್ತು ಗುಲಾಬ್ ನಬಿ ಆಜಾದ್ ತಾ ಬೇಷರತ್ತಾಗಿ ನಾವು ಕಾಂಗ್ರೆಸ್ JDS ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದೀವಿ ಎನ್ನುವಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಅದನ್ನು ಕೂಡ ಸ್ವೀಕಾರ ಮಾಡಿ ಇನ್ನು ಸ್ವಲ್ಪ ದಿನದಲ್ಲೇ ಅದ್ರ ಬಗ್ಗೆ ತೀರ್ಮಾನವನ್ನು ತಗೋತೀನಿ ಅಂತ ಹೇಳಿದರೆ, ಜೊತೆಗೆ ನೇರವಾಗಿ ಈಗಾಗಲೇ ಶ್ರೀಮತಿ ಸೋನಿಯಾ ಗಾಂಧಿಯವರು ಕೂಡ ನೇರವಾಗಿ ದೇವೇಗೌಡರ ಜೊತೆ ದೂರವಾಣಿಯಲ್ಲಿ ಮಾತಾಡೋದ್ರ ಮೂಲಕ ಅವರೂ ಕೂಡ ಆ ಒಂದು ಮೈತ್ರಿಯ ಬಗ್ಗೆ ಈಗಾಗಲೇ ಮಾತುಕತೆ ನಡೆದಿದೆ. ಅಂದ ಮಾತ್ರಕ್ಕೆ BJPಯವರು ಸುಮ್ಮನೆ ಕೂರುವಂತಹ ಸಂದರ್ಭ ಇಲ್ಲ, ಯಾಕೆಂದರೆ ಅವರೂ ಕೂಡ ತೆರೆಮರೆಯಲ್ಲಿ JDS ಪಕ್ಷಕ್ಕೆ ಬೇಸರತ್ತು ಬೆಂಬಲವನ್ನು ಸೂಚಿಸುವಂತಹ ಅಥವಾ ಎಲ್ಲ ರೀತಿಯಿಂದ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅವರೂ ಕೂಡ ಮುಕ್ತ ಮನಸ್ಸಿಂದ ಇದ್ದು ಈಗಾಗಲೇ ಸುಮಾರು 3 ಜನ ಮಂತ್ರಿಗಳನ್ನು, ನಿತಿನ್ ಗಡ್ಕರಿಯಂತಹ ಹಿರಿಯ ಮಂತ್ರಿಯನ್ನು ಈಗಾಗಲೇ ಕರ್ನಾಟಕಕ್ಕೆ ಕಳಿಸ್ಕೊಡೋದಿದೆ. ಬಹುಶಃ ಮುಂದೆ ಏನು ಬೇಕಾದರೂ ಆಗೋದು, ರಾಜಕಾರಣದಲ್ಲಿ ಯಾವ ರೀತಿ ತಿರುವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು. ಒಟ್ಟಾರೆ ಏನು ಬೇಕು ಅಂತಂದರೆ ಆ ಹಿಂದೆ ಹೇಳ್ದಾಗೆ ದೇವೇಗೌಡರು ಇಲ್ಲ ಕಿಂಗ್ ಮೇಕರ್ ಆಗ್ತೀವಿ ಇಲ್ಲ ಕಿಂಗ್ ಆಗ್ತೀವಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು. ಜೊತೆಗೆ ಚುನಾವಣೆ ಇನ್ನೂ 1 ವಾರ ಇರುವಾಗಲೇ ಅವರು ಸ್ಪಷ್ಟವಾಗಿ ಇದು ಮಾಡಿದರು, ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅಂತ. ಸೊ ಹಂಗಾಗಿ ಈಗ ಆ ಏನು ಆ ಚಂಡು ಏನಿದೆ ಇವತ್ತು ದೇವೇಗೌಡರ ಆ ಪದ್ಮನಾಭ ನಗರದ ಅವರ ನಿವಾಸದ ಮುಂದೆ ಬಂದು ಬಿದ್ದಿದೆ. ಅದು ಮುಂದೆ ಯಾವ ರೀತಿ ತಿರುವನ್ನು ಪಡ್ಕೋತದೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಈಗಾಗಲೇ ಸಚಿವ ಸಂಪುಟ ಮತ್ತು ಖಾತೆಗಳನ್ನು ಹಂಚಿಕೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಈಗಾಗಲೇ ಅವರು ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಅದೇನಾಗುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕು. ಯಾಕೆಂದರೆ ಈ ಒಂದು ಏನು ಕರ್ನಾಟಕದ 15ನೇ ವಿಧಾನಸಭಾ ಚುನಾವಣೆಗೆ ಇದು ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಯಾಕೆಂತಂದರೆ ಈ ಚುನಾವಣೆ ಏನಿದೆ 2019 ಲೋಕಸಭಾ ಚುನಾವಣೆಗೆ ದಿಕ್ಸೂಚಿಯಾಗಿ ಇವತ್ತು ಪರಿಣಮಿಸಿದೆ. ಏನು ಅವರು BJP ಪಕ್ಷದವರು 150 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ರು.
ಅದಕ್ಕೇನೆ ಅವರು ಏನು ಮಿಷನ್ 150 ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಹೋಗ್ತಿದ್ರು. ಜೊತೆಗೆ ಸುಮ್ಮನೆ ಕೂತಿರಲಿಲ್ಲ ಅವರು, ಈಗಾಗಲೇ 4-5 ತಿಂಗಳಿಂದನೆ ಆ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಮಿತ್ ಶಾ ಆಗಿರ್ಬೋದು ಅಥವಾ ಇನ್ನಿತರ ಪ್ರಮುಖ ನಾಯಕರುಗಳು ಏನಿದ್ದಾರೆ, ಮುರಳೀಧರ ರಾವ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲೇನೆ ಬಂದಿದ್ರು. ಜೊತೆಗೆ 3 ಜನ ಮುಖ್ಯಮಂತ್ರಿಗಳು ಕೂಡ ಚುನಾವಣಾ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಂಥದ್ದು. ಜೊತೆಗೆ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಕೂಡ ಇಲ್ಲಿ ಸುಮಾರು ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಅವರು ನಾವು ಗೆಲುವು ಸಾಧಿಸ್ತೀವಿ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದರು. ಆದರೆ ಆ ಏನು ಕರ್ನಾಟಕ ಪ್ರಜ್ಞಾವಂತ ಮತದಾರ ಏನಿದ್ದಾನೆ, ಅವರು ಏನು ಅವರು ಅವರ ಒಂದು ಆದೇಶ ಏನ ಜನಾದೇಶ ಇಂದ, ಆ ಜನಾದೇಶಕ್ಕೆ ಇವತ್ತು 3 ರಾಜಕೀಯ ಪಕ್ಷಕ್ಕೂ ಕೂಡ ತಲೆಬಾಗಿವೆ. ಅನಿವಾರ್ಯವಾಗಿ ಇವತ್ತು ಮೈತ್ರಿ ಸರ್ಕಾರವನ್ನು ರಚನೆ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತು ಬಂದಿದೆ. ಹಂಗಾಗಿ ಇಲ್ಲಿ ಆ ಏನು ವಿಜಯದ ಮಾಲೆ ಅಂತ ಏನಿದೆ ಅದು ಯಾವ ಪಕ್ಷಕ್ಕೂ ಕೂಡ ಸ್ಪಷ್ಟ ಬಹುಮತ ಸಿಗದೇ ಇರೋದ್ರಿಂದ ಅನಿವಾರ್ಯವಾಗಿ ಇವತ್ತು ಮೈತ್ರಿ ಸರ್ಕಾರ ರಚನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಜೊತೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರವು ಕೂಡ ಇದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕೆಂತಂದರೆ ಕಳೆದ 20 ವರ್ಷಗಳಿಂದಲೂ ಕೂಡ JDS ಪಕ್ಷ ಇಲ್ಲಿ ಪ್ರಾಬಲ್ಯವನ್ನೇ ಮರೆದಿತ್ತು. ಅದರಲ್ಲೂ ಈ ಚುನಾವಣೆಯಲ್ಲಂತೂ ಇರುವಂತಹ 7-7 ಕ್ಷೇತ್ರಗಳಲ್ಲೂ ಕೂಡ ಆ JDS ಪಕ್ಷ ಜಯಭೇರಿಯನ್ನು ಸಾಧಿಸಿದೆ. ಇಲ್ಲಿ ಒಟ್ಟಾರೆ ಈ ಏನು ಆ ಕ್ಷೇತ್ರವಾರು ಎಷ್ಟೆಷ್ಟು ಮತಗಳ ಅಂತರದಿಂದ ಯಾರು ಗೆದ್ದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ JDS ಪಕ್ಷದಿಂದ M.ಶ್ರೀನಿವಾಸ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಅವರು ತೆಗೆದುಕೊಂಡಂತಹ ಒಟ್ಟು ಮತಗಳು 69,421 ಮತಗಳು. ಅದೇ ರೀತಿ ಕಾಂಗ್ರೆಸ್ ಪಕ್ಷದಿಂದ ರವಿಕುಮಾರ್ ಗೌಡ ಗಣಿಗ 47,813 ಮತಗಳನ್ನು ಅವರು ತಗೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಅದೇ ರೀತಿ ಚಂದ್ಗಾಲಯನ್ ಶಿವಣ್ಣ ಅವರು BJP ಪಕ್ಷದಿಂದ ಅವರು ಚುನಾವಣಾ ಕಣದಲ್ಲಿ ಉಳ್ಕೊಂಡಿದ್ದರು. ಅವರು 32,064 ಮತಗಳನ್ನು ಪಡೆಯುವಲ್ಲಿ ಮಾತ್ರ ಸಾಧ್ಯ ಆಯಿತು. ಇನ್ನು ಡಾಕ್ಟರ್ ಶಂಕರೇಗೌಡರು ಅವರು ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಅವರು 10,564 ಮತಗಳನ್ನು ಪಡ್ಕೊಂಡ್ರು. ಒಟ್ಟಾರೆ ಈ ಏನು M.ಶ್ರೀನಿವಾಸ್ ಅವರು ಏನಿದ್ದಾರೆ ಅವರು ವಿಜಯದ ಪತಾಕಿಯನ್ನು ಆರಿಸಿದ್ದಾರೆ. ಇನ್ನು ಮದ್ದೂರು ವಿಧಾನಸಭಾ ಕ್ಷೇತ್ರ ಇದು ಕೂಡ ಭಾಳ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು. ಇಲ್ಲಿ DC ತಮ್ಮಣ್ಣವರು JDS ಪಕ್ಷದಿಂದ 192,039 ಮತಗಳನ್ನು ಅವರು ಪಡ್ಕೊಂಡಿದ್ದರು. ಅದೇ ರೀತಿ ಮಧು ಜೀಮಾದೇಗೌಡರು 55,209 ಮತಗಳನ್ನು ಮಾತ್ರ ಪಡೀಲಿಕ್ಕೆ ಸಕ್ತರಾದರು. ಇನ್ನು BJP ಪಕ್ಷದಿಂದ M.ಸತೀಶ್ರವರು 44,159 ಮತಗಳನ್ನು ಪಡ್ಕೊಂಡಿದ್ರು. ಒಟ್ಟಾರೆ ಸನ್ಮಾನ್ಯ DC ತಮ್ಮಣ್ಣವರು 54,030 ಮತಗಳ ಅಂತರದಿಂದ ಅವರು ಗೆಲುವನ್ನು ಸಾಧಿಸಿದ್ರು. ಇನ್ನು ಮಳವಳ್ಳಿ ವಿಧಾನಸಭಾ ಕ್ಷೇತ್ರವು ಕೂಡ ಒಂದು ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು. ಅದರಲ್ಲಿ JDS ಪಕ್ಷದಿಂದ ಡಾಕ್ಟರ್ ಹನದಾನಿಯವರು 1,06,677 ಮತಗಳನ್ನು ಪಡ್ಕೊಂಡ್ರು. ಅದೇ ರೀತಿಯಲ್ಲಿ ನರೇಂದ್ರ ಸ್ವಾಮಿಯವರು 74,211 ಮತಗಳನ್ನು ಅವರು ಪಡ್ಕೊಂಡ್ರು. ಮತ್ತು ಹಿರಿಯ ನಾಯಕರಾಗಿದ್ದ B.ಸೋಮಶೇಖರ್ ಅವರು BJP ಪಕ್ಷದಿಂದ ಕೇವಲ 10,281 ಮತಗಳನ್ನು ಪಡೀಲಿಕ್ಕೆ ಮಾತ್ರ ಅವರು ಸತ್ತರಾದರು. ಒಟ್ಟಾರೆ ಇಲ್ಲಿ ಆ ಏನು ಅನ್ನದಾನಿ ಏನಿದ್ದಾರೆ, ಡಾಕ್ಟರ್ ಅನ್ನದಾನಿ ಏನಿದ್ದಾರೆ, ಅವರು 26,466 ಮತಗಳ ಅಂತರದಿಂದ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಇದು ಕೂಡ ಭಾಳ ಪ್ರಮುಖವಾದಂಥ ಕ್ಷೇತ್ರವಾಗಿತ್ತು. ಯಾಕೆ ಅಂತಂದರೆ ಯಾಕೆ ಅದು ಪ್ರಾಮುಖ್ಯತೆಯನ್ನು ಪಡ್ಕೋತು ಅಂತಂತಂದರೆ ಏನು 7 ಜನ JDS ಬಂಡಾಯ ಶಾಸಕರು ಇದ್ದರು. ಅದರಲ್ಲಿ ರಮೇಶ್ ಬಾಬು ಬಂಡಿಸಿದೇಗೌಡ ಕೂಡ ಒಬ್ಬರಾಗಿದ್ದರು. ಅವರು ಏನು JDS ಪಕ್ಷದಿಂದ ಬಂಡಾಯ ಎದ್ದು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿತ್ತು. ಹಾಗಾಗಿ ಅದು ಆ ಕ್ಷೇತ್ರ ಭಾಳ ಮಹತ್ವವನ್ನು ಪಡ್ಕೊಂಡಿತ್ತು. ಇಲ್ಲಿ ರವೀಂದ್ರ ಶ್ರೀಕಂಠಯ್ಯ ಏನಿದ್ದಾರೆ ಅವರು ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು. ಅವರು JDS ಪಕ್ಷದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಅವರು 1,13,007 ಮತಗಳನ್ನು ಪಡ್ಕೊಂಡ್ರು. ಇನ್ನು ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಅವರು ಕಾಂಗ್ರೆಸ್ ಪಕ್ಷದಿಂದ 57,619 ಮತಗಳನ್ನು ಪಡೀಲಿಕ್ಕೆ ಮಾತ್ರ ಸಾಧ್ಯ ಆಯಿತು. ಇನ್ನು ನಂಜುಂಡೇಗೌಡರು BJPಯಿಂದ ಅವರು 11,326 ಮತಗಳನ್ನು ಪಡ್ಕೊಂಡಿದ್ರು. ಒಟ್ಟಾರೆ ರವೀಂದ್ರ ಶ್ರೀಕಂಠಯ್ಯವರು 43,688 ಮತಗಳನ್ನು ಪಡೆಯುವುದರ ಮೂಲಕ ಗೆಲುವನ್ನು ಸಾಧಿಸಿದರು. ಇನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಅಂತಂದಾಗ ಇಲ್ಲಿ
ಏನು ಸಿ ಎಸ್ ಪುಟ್ಟರಾಜು ಮತ್ತು ದರ್ಶನ್ ಪುಟ್ಟರ ನಡುವೆ ನೇರ ಹಣಾಹಣಿ ಎನ್ನುವಂಥದ್ದೇ ಏರ್ಪಟ್ಟಿತ್ತು. ಯಾಕೆಂತಂದರೆ ಈ ಕ್ಷೇತ್ರದಲ್ಲಿ ಸುಮಾರು ಕಳೆದ 15 ವರ್ಷಗಳಿಂದಲೂ ಕೂಡ ಇಲ್ಲಿ ಸಿ ಎಸ್ ಪುಟ್ಟರಾಜು ಮತ್ತು ಪುಟ್ಟಣ್ಣಯ್ಯರ ನಡುವೆ ನೇರ ಹಣಾಹಣಿ ನಡೀತಾ ಇತ್ತು. ಸೊ ಈ ಬಾರಿ ದಿವಂಗತ ಪುಟ್ಟಣ್ಣಯ್ಯವರು ಮರಣ ಹೊಂದಿದ್ದರಿಂದ ಅವರ ಮಗ ದರ್ಶನ್ ಪುಟ್ಟಣ್ಣಯ್ಯವರು ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಂಥ ಕ್ಷೇತ್ರ. ಇದರಲ್ಲಿ ಸಿ ಎಸ್ ಪುಟ್ಟರಾಜರವರು ಜೆ ಡಿ ಎಸ್ ಪಕ್ಷದಿಂದ 96,103 ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಇನ್ನು ದರ್ಶನ್ ಪುಟ್ಟಣ್ಣಯ್ಯವರು ಕೇವಲ 73,779 ಮತಗಳು. ಇನ್ನು ಸುಂಡಳ್ಳಿ ಸೋಮಶೇಖರ್ ಬಿಜೆಪಿ ಪಕ್ಷದಿಂದ ಕೇವಲ 1,595 ಮತಗಳು ಮಾತ್ರ ಪಡೆಯಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆ ಇಲ್ಲಿ 22,374 ಮತಗಳ ಅಂತರದಿಂದ ಸಿ ಎಸ್ ಪುಟ್ಟರಾಜರವರು ಇಲ್ಲಿ ವಿಜಯದ ನೆಗೆಯನ್ನು ಬೀರಿದ್ರು. ಇನ್ನು ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡು, ಇಲ್ಲೂ ಕೂಡ ಜೆ ಡಿ ಎಸ್ ಪಕ್ಷದಿಂದ ಬಂಡಾಯ ಎದ್ದು ಹೋದಂತಹ ಚಲುರಾಯಸ್ವಾಮಿಯವರು ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ರು. ಇಲ್ಲಿ ಸುರೇಶ್ ಗೌಡರು ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಈ ಬಾರಿ ಅವರು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಹಂಗಾಗಿ ಈ ಚುನಾವಣೆಯಲ್ಲಿ ಸುರೇಶ್ ಗೌಡರು ಜೆ ಡಿ ಎಸ್ ಪಕ್ಷದಿಂದ 112,396 ಮತಗಳನ್ನು ಪಡ್ಕೊಂಡ್ರು. ಇನ್ನು ಚಲುರಾಯಸ್ವಾಮಿ ಕಾಂಗ್ರೆಸ್ ಪಕ್ಷದಿಂದ ಕೇವಲ 64,729 ಮತಗಳನ್ನು ಪಡೀಲಿಕ್ಕೆ ಮಾತ್ರ ಅವರು ಸಕ್ತರಾದರು. ಇನ್ನು ಅಲ್ಲಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಪಾರ್ಥ ಸಾರಥಿ ಅನ್ನುವಂಥವರು ಕೇವಲ 1,915 ಮತಗಳನ್ನು ಪಡೆಯಲು ಮಾತ್ರ ಸಾಧ್ಯ ಆಯಿತು. ಒಟ್ಟಾರೆ ಇಲ್ಲಿ 47,667 ಮತಗಳ ಅಂತರದಿಂದ ಜೆ ಡಿ ಎಸ್ ಪಕ್ಷದ ಸುರೇಶ್ ಗೌಡರು ವಿಜಯದ ನೆಗೆಯನ್ನು ಬೀರಿದರು. ಇನ್ನು ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಇಲ್ಲೂ ಕೂಡ ಟಿಕೆಟ್ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಅದರಲ್ಲಿ ಬಿ ಫಾರ್ಮ್ ನೀಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ನಾರಾಯಣಗೌಡರಿಗೆ ಮೊದಲು ಬಿ ಫಾರ್ಮ್ ಕೊಟ್ಟರು, ನಂತರ ದೇವರಾಜ್ ಅವರಿಗೆ ಸಿ ಫಾರ್ಮ್ ಕೊಟ್ಟರು, ಮತ್ತೆ ಎಗೇನ್ ನಾರಾಯಣಗೌಡರಿಗೆ ಸಿ ಫಾರ್ಮ್ ಕೊಡೋದ್ರ ಮೂಲಕ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾಯಿತು. ಸೊ ಇಲ್ಲಿ ನಾರಾಯಣಗೌಡರು ಜೆ ಡಿ ಎಸ್ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಿದರು. ಇವರು ಈ ಬಾರಿ 88,016 ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಇನ್ನು ಕೆ ಬಿ ಚಂದ್ರಶೇಖರ್ ಅವರು ಎರಡು ಬಾರಿ ಶಾಸಕರಾಗಿರುವಂಥವರು, ಈ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗಳಿದ್ದಾಗ ಕೇವಲ 70,897 ಮತಗಳನ್ನು ಮಾತ್ರ ಪಡೆದುಕೊಂಡರು. ಇನ್ನು ಬೂಕಳ್ಳಿ ಮಂಜು ಅವರು ಬಿಜೆಪಿ ಪಕ್ಷದಿಂದ 9,819 ಮತಗಳನ್ನು ಪಡ್ಕೊಂಡ್ರು. ಒಟ್ಟಾರೆ ಇಲ್ಲಿ 17,119 ಮತಗಳ ಅಂತರದಿಂದ ನಾರಾಯಣಗೌಡರು ವಿಜಯಶಾಲಿಯಾದರು. ಸೊ ಇವೆಲ್ಲ ನೋಡಿದಾಗ ಇಲ್ಲಿ ಒಟ್ಟಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಷ್ಟು ಹಂತಗಳಲ್ಲಿ ಜಯವನ್ನು ಸಾಧಿಸಿರುವಂತಹ ಸಮಗ್ರ ಮಾಹಿತಿ ಇವತ್ತು ಕೊಡಲಾಗಿದೆ. ಸೊ ಈಗ ಈ ಚುನಾವಣೆಯನ್ನು ನೋಡಿದಂಥ ಸಂದರ್ಭದಲ್ಲಿ, ಯಾಕೆಂತಂದರೆ ಈ ಏನು 2018 ಕರ್ನಾಟಕ ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಒಟ್ಟಾರೆ 122 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಎರಡು ಕ್ಷೇತ್ರಗಳಲ್ಲಿ ಚುನಾವಣೆಯನ್ನು ಮುಂದೂಡಲಾಗಿತ್ತು. ಕಾರಣ ಏನು ಅಂತಂದರೆ ವಿಜಯ್ ಕುಮಾರ್ ಅನ್ನುವಂಥವರು ಆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು, ಅವರು ಅಕಾಲಿಕ ಮರಣವನ್ನು ಒಪ್ಪಿದ್ರಿಂದ ಸೊ ಹಂಗಾಗಿ ಅವರನ್ನು ಮುಂದೂಡಲಾಯಿತು. ಅದೇ ರೀತಿಯಲ್ಲಿ ಇನ್ನೊಂದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ, ರಾಜರಾಜನೇಶ್ವರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಅಕ್ರಮವಾಗಿ ಏನು ಗುರುತಿನ ಪತ್ರವನ್ನು ಮುದ್ರಿಸ್ತಿದ್ದರಿಂದ ಚುನಾವಣಾ ಆಯೋಗ ತನ್ನ ವಿವೇಚನಾ ಅಧಿಕಾರವನ್ನು ಚಲಾಯಿಸಿ ಆ ಒಂದು ಏನು ಆ ಚುನಾವಣೆಯನ್ನು ಕೂಡ ಮುಂದೂಡಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ 224 ಕ್ಷೇತ್ರಗಳಲ್ಲಿ 222 ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ಅಂತಕ್ಕಂಥದ್ದು ನಡೆದಿದೆ. ಸೊ ಇದೆಲ್ಲ ನೋಡಿದಾಗ ಚುನಾವಣೆಗೆ ಏನು ಜನರಿಗೆ ಕುತೂಹಲ ಇತ್ತು, ಈ ಕದನ ಕುತೂಹಲ ಇವತ್ತು ಅಂತ್ಯವನ್ನು ಕಂಡಿದೆ. ಇನ್ನೇನಿದ್ರು ಕೂಡ ಸರ್ಕಾರ ರಚನೆ ಮಾಡುವಂಥದ್ರಲ್ಲಿ ಮಾತ್ರ ಎಲ್ಲ ಪಕ್ಷಗಳು ಕೂಡ ಸನ್ನದ್ಧವಾಗಿವೆ. ಆದರೆ ಸಂವಿಧಾನಬದ್ಧ ಹಕ್ಕನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಮೊದಲಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿರುವಂತಹ ಪಕ್ಷ ಅಂತಂದರೆ ಅದು ಬಿಜೆಪಿ ಪಕ್ಷ. ಹಂಗಾಗಿ ಸಂವಿಧಾನಬದ್ಧವಾಗಿ ಅವರು ಸಾಮಾನ್ಯವಾಗಿ ಯಾರು ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂತಾರೋ ಅವ್ರನ್ನ ಸ್ವಾಭಾವಿಕವಾಗಿ ರಾಜ್ಯಪಾಲರು ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಏನು ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯವರು ಯಾವಾಗ ನಾವು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯವಾದಷ್ಟು ಬಹುಮತ ಸಿಗಲಿಲ್ವೋ ಈಗಾಗಲೇ ಅವರು ಶಸ್ತ್ರತ್ಯಾಗವನ್ನು ಮಾಡಿ ಸೋಲನ್ನು ಒಪ್ಪಿಕೊಂಡು ಜನತೆಯ ಜನಾರ್ದನ ಆದೇಶಕ್ಕೆ ತಲೆಬಾಗಿ ಈಗಾಗಲೇ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರು ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದಾರೆ. ಜೊತೆಗೆ ಮುಂದಿನ ಸರ್ಕಾರ ರಚನೆ ಆಗುವ ತನಕ ಅವರಿಗೆ ಸಾಮಾನ್ಯವಾಗಿ ಉಸ್ತುವಾರಿ ಕೊಡುವಂತಹ ಒಂದು ಸಂಪ್ರದಾಯ ಇದೆ, ಅದನ್ನು ಅವರು ಒತ್ಕೊಂಡಿದ್ದಾರೆ. ಬಹುಶಃ ನಾಳೆ ನಾಡಿದ್ದು ಏನು ದೇವೇಗೌಡರ ಅಂತಿಮ ತೀರ್ಮಾನ ಮತ್ತು ಕುಮಾರಸ್ವಾಮಿಯವರ ಒಂದು ನಿರ್ಧಾರ ನಿರ್ಣಯದ ಆಧಾರದ ಮೇಲೆ
ಯಾವ ಮೈತ್ರಿ ಸರ್ಕಾರವನ್ನು ಮಾಡ್ಕೋಬೇಕು ಅನ್ನುವಂತಹ ನಿರ್ಧಾರ ಮತ್ತು ನಿರ್ಣಯ ಅನ್ನುವಂಥದ್ದು ಆಗ್ತದೆ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರವಾರು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತಗಳನ್ನು ಪಡ್ಕೊಂಡಿದೆ ಮತ್ತು ಒಟ್ಟಾರೆ ರಾಜ್ಯ ವಿಧಾನಸಭೆಯಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳು ಆಗಿವೆ ಎನ್ನುವಂತಹ ಸಮಗ್ರ ಮಾಹಿತಿಯನ್ನು ಟೆನ್ ಟಿ ವಿ ಮಂಡ್ಯ ನೀಡಿದೆ ಎನ್ನುವಂಥದ್ದು. ಸೊ ಹಂಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ, ಕೇಳ್ತಾ ಇರಿ ಟೆನ್ ಟಿ ವಿ ಮಂಡ್ಯ. ಇದು ಬದಲಾವಣೆಯ ಬೆಳಕು. ನಮಸ್ಕಾರ.